ಆತ್ಮೀಯ ನೌಕರರೇ, ಅಂಜು ಸಕಲೇಶ್ಪುರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ KGID ಲಾಗಿನ್ ಆದ ನಂತರ ನಿಮ್ಮ ಮೊಬೈಲ್ ನಂಬರನ್ನು ಯಾವ ರೀತಿ ಅಪ್ಡೇಟ್ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಈ ವಿಡಿಯೋ ಇಷ್ಟ ಆದರೆ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಪ್ರಾರಂಭವನ್ನು ಮಾಡೋಣ. ಈಗ ಅನಿವಾರ್ಯ ಕಾರಣಗಳಿಂದ ನೀವು ಬಳಸ್ತಿರುವಂಥ ಮೊಬೈಲ್ ನಂಬರು ಮತ್ತು ನಿಮ್ಮ KGID ವೆಬ್ಸೈಟಲ್ಲಿ ಅಪ್ಡೇಟ್ ಆಗಿರೋ ಮೊಬೈಲ್ ನಂಬರು ಬೇರೆ ಬೇರೆ ಆಗಿರುತ್ತೆ. ಹಾಗಾಗಿ ಹೊಸ ಒಂದು ಮೊಬೈಲ್ ನಂಬರನ್ನು ನೀವು ಯಾವ ರೀತಿ ಅಪ್ಡೇಟ್ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಮತ್ತು ಈ ಅನಿವಾರ್ಯ ಕಾರಣಗಳಿಂದ ನೀವು ಬಳಸ್ತಿರುವಂತಹ ಮೊಬೈಲ್ ನಂಬರು ಮತ್ತು KGID ವೆಬ್ಸೈಟಲ್ಲಿ ಏನು ಅಪ್ಡೇಟ್ ಆಗಿದೆ ಆ ಒಂದು ಮೊಬೈಲ್ ನಂಬರ್ಗಳಲ್ಲಿ ವ್ಯತ್ಯಾಸ ಇದ್ದಾಗ ಹೊಸ ಒಂದು ಮೊಬೈಲ್ ನಂಬರನ್ನು ಯಾವ ರೀತಿ ಅಪ್ಡೇಟ್ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಮತ್ತು ಈ ಹಿಂದಿನ ವಿಡಿಯೋದಲ್ಲಿ ನಾನು ಏನು ಈಗ ನೀವು ಬಳಸ್ತಲೇ ಇರುವಂತಹ ಮೊಬೈಲ್ ನಂಬರು ಅಪ್ಡೇಟ್ ಆಗಿದ್ದು ಈಗ ನಿಮಗೆ ಲಾಗಿನ್ ಆಗಲಿಕ್ಕೆ ಸಮಸ್ಯೆ ಇದ್ದಾಗ ಹೊಸ ಒಂದು ಮೊಬೈಲ್ ನಂಬರನ್ನು ಯಾವ ರೀತಿ ಅಪ್ಡೇಟ್ ಮಾಡ್ಕೋಬೇಕು ಹೆಲ್ಪ್ ಡೆಸ್ಕ್ನ ಸಹಾಯದಿಂದ ಅಂತೇಳಿ ಹಿಂದಿನ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೆ. ಈ ವಿಡಿಯೋದಲ್ಲಿ ನೀವು ಆಲ್ಟರ್ನೇಟ್ ಮೊಬೈಲ್ ನಂಬರನ್ನು ಯಾವ ರೀತಿ ಅಪ್ಡೇಟ್ ಮಾಡ್ಕೋಬೋದು ಅನ್ನೋದ್ರ ಬಗ್ಗೆ ಮಾತ್ರ ತಿಳಿಸ್ಕೊಡ್ತೀನಿ. ಇಲ್ಲಿ ನೀವೇನು ಮಾಡಿ KGID ವೆಬ್ಸೈಟ್ಗೆ ಲಾಗಿನ್ ಆಗಬೇಕಾಗತ್ತೆ. ಇಲ್ಲಿ ನೀವು KGID ಲಾಗಿನ್ ಅಂತೇಳಿ ಟೈಪ್ ಮಾಡಿದರೆ KGID ಲಾಗಿನ್ ಆಪ್ಷನ್ ಓಪನ್ ಆಗುತ್ತೆ. ಇಲ್ಲಿ ನಿಮ್ಮ ಒಂದು KGID ನಂಬರನ್ನು ಹೊಡೆದು ಮೊಬೈಲ್ ಸಂಖ್ಯೆ, ಈಗ ಆಲ್ರೆಡಿ ನೋಡಿ ಇಲ್ಲಿ ನಿಮ್ಮ ಒಂದು ಯಾವ ಒಂದು KGID ಸಂಖ್ಯೆಗೆ ಮೊಬೈಲ್ ನಂಬರ್ ಅಪ್ಡೇಟ್ ಆಗಿದೆ ಅನ್ನೋದನ್ನು ಇಲ್ಲಿ ತೋರಿಸುತ್ತೆ. ಅಕಸ್ಮಾತ್ ಈ ಮೊಬೈಲ್ ನಂಬರ್ ಬದಲು ಹೊಸ ಮೊಬೈಲ್ ನಂಬರನ್ನು ನೀವು ಆ್ಯಡ್ ಮಾಡೋದಿತ್ತು ಅಂದರೆ ಆಲ್ಟರ್ನೇಟ್ ಮೊಬೈಲ್ ನಂಬರನ್ನು ಆ್ಯಡ್ ಮಾಡೋದಿತ್ತು ಅಂದರೆ ಯಾವ ರೀತಿ ಮಾಡಬೇಕು ಅಂತಂದರೆ ಈಗ ಫಸ್ಟ್ ಲಾಗಿನ್ ಆಗಬೇಕಾಗತ್ತೆ. ಇಲ್ಲಿ ನೀವು ಒಂದು OTPಯನ್ನು ಎಂಟರ್ ಮಾಡಬೇಕಾಗತ್ತೆ. ಇದು ನಿಮ್ಮ ಹಳೆಯ ಮೊಬೈಲ್ ನಂಬರ್ಗೆ ಬರುತ್ತೆ. ಆ ಒಂದು ಮೊಬೈಲ್ ನಂಬರನ್ನು ನೀವು ಇಲ್ಲಿ ಎಂಟ್ರಿ ಮಾಡಬೇಕಾಗುತ್ತೆ. ಕ್ಯಾಪ್ಚಾವನ್ನು ಎಂಟ್ರಿ ಮಾಡಿ ನೀವು ಲಾಗಿನ್ ಮೇಲೆ ಕ್ಲಿಕ್ ಮಾಡಿದರೆ ಇದು ಲಾಗಿನ್ ಆಗುತ್ತೆ. ನಮ್ಮ ಒಂದು KGID ಅಧಿಕೃತವಾದಂತಹ ಒಂದು ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನೀವು ಏನು ಲಿಸ್ಟ್ ಆಫ್ ಲೈಫ್ ಇನ್ಶೂರೆನ್ಸ್ ಅಂತೇಳಿ ಒಂದು ಆಪ್ಷನ್ ಇದೆ. ಇದರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಇಲ್ಲಿ ತಳಭಾಗದಲ್ಲಿ ಮೂರು ಆಪ್ಷನ್ ಇದೆ. ಅಪ್ಲೈ ಫಾರ್ KGID ಪಾಲಿಸಿ, ಅಪ್ಡೇಟ್ ಬೇಸಿಕ್ ಡೀಟೇಲ್ಸ್, ವ್ಯೂ KGID ಅಪ್ಲಿಕೇಶನ್ ಅಂತೇಳಿ. ನೀವು ಅಪ್ಡೇಟ್ ಬೇಸಿಕ್ ಡೀಟೇಲ್ಸ್ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ಇಲ್ಲಿ ನಿಮ್ಮ ಬೇಸಿಕ್ ಡೀಟೇಲ್ಸ್, ಎಂಪ್ಲಾಯಿ ಬೇಸಿಕ್ ಡೀಟೇಲ್ಸ್ ಇಲ್ಲಿ ಓಪನ್ ಆಗುತ್ತೆ. ಇಲ್ಲಿ ನಿಮಗೆ ಮೇಲ್ ID ಚೇಂಜ್ ಮಾಡಲಿಕ್ಕೆ ಅವಕಾಶವನ್ನು ಕೊಟ್ಟಿದ್ದಾರೆ, ಮತ್ತು ನಿಮ್ಮ ಪ್ರೆಸೆಂಟ್ ಡೆಸ್ಟಿನೇಷನನ್ನು ಚೇಂಜ್ ಮಾಡಲಿಕ್ಕೆ ಅವಕಾಶವನ್ನು ಕೊಟ್ಟಿದ್ದಾರೆ, ಮೊಬೈಲ್ ನಂಬರನ್ನು ಅಪ್ಡೇಟ್ ಮಾಡ್ಕೊಳ್ಳಿಕ್ಕೆ ಅವಕಾಶವನ್ನು ಕೊಟ್ಟಿದ್ದಾರೆ, ಪಾನ್ ನಂಬರ್ ಅಪ್ಡೇಟ್ ಮಾಡ್ಕೋಬೋದು, ನಿಮ್ಮ ಪ್ರೆಸೆಂಟ್ ಪೇ ಸ್ಕೇಲನ್ನು ಅಪ್ಡೇಟ್ ಮಾಡ್ಕೋಬೋದು, ಮತ್ತು ಗ್ರೂಪನ್ನು ಅಪ್ಡೇಟ್ ಮಾಡ್ಕೋಬೋದು ಅವಕಾಶವನ್ನು ಕೊಟ್ಟಿದ್ದಾರೆ. ಈಗ ನಿಮ್ಮಲ್ಲಿ ಏನಾದರೂ ಮೇಲ್ ID ಮತ್ತು ನಿಮ್ಮ ಡೆಸಿಗ್ನೇಷನ್ಗಳಲ್ಲಿ ವ್ಯತ್ಯಾಸ ಇದ್ದರೆ ನೀವು ಅಪ್ಡೇಟ್ ಮಾಡ್ಕೋಬೋದು. ಇಲ್ಲಿ ಮೊಬೈಲ್ ನಂಬರ್, ಇಲ್ಲಿರುವಂಥ ಮೊಬೈಲ್ ನಂಬರ್ ಬದಲು ನೀವು ಹೊಸ ಒಂದು ಮೊಬೈಲ್ ನಂಬರನ್ನು ಅಪ್ಡೇಟ್ ಮಾಡ್ಕೊಳ್ತೀನಿ ಅಂತಂದರೆ ಮೊದಲು ಇದನ್ನು ಅಳಿಸಿ ನೀವು ಹೊಸ ಮೊಬೈಲ್ ನಂಬರನ್ನು ಏನು ಮಾಡಬೇಕು ಟೈಪ್ ಮಾಡಬೇಕಾಗುತ್ತೆ. ಹೊಸ ಮೊಬೈಲ್ ನಂಬರನ್ನು ಹಾಕಿ ಇಲ್ಲಿ ಏನಿರುವಂತಹ ಅಷ್ಟು ಡೀಟೇಲ್ಸು ಸರಿ ಇದ್ದಲ್ಲಿ ನೀವೇನು ಮಾಡಿ ಸೇವ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದರೆ ಡೇಟಾ ಸೇವ್ಡ್ ಸಕ್ಸಸ್ಫುಲಿ ಅಂತೇಳಿ ಬರುತ್ತೆ. ಈ ರೀತಿ ನೀವೇನು ಮಾಡ್ಬೋದು ಹೊಸ ಮೊಬೈಲ್ ನಂಬರನ್ನು ಅಪ್ಡೇಟ್ ಮಾಡ್ಕೊಳ್ಳೋಕ್ಕೆ ಅವಕಾಶವನ್ನು ಕೊಟ್ಟಿದ್ದಾರೆ. ನೀವು ಅಗೇನ್ ಓಪನ್ ಆದರೆ ಲಾಗಿನ್ ಪೇಜಿಗೆ ಲಾಗ್ಔಟ್ ಆಗಿ ಲಾಗಿನ್ ಪೇಜಿಗೆ ಓಪನ್ ಆದರೆ ನಿಮ್ಮ KGID ನಂಬರನ್ನು ಹಾಕಿದ ತಕ್ಷಣ ನೀವು ಯಾವ ಮೊಬೈಲ್ ನಂಬರ್ ಅಪ್ಡೇಟ್ ಮಾಡಿರ್ತೀರ ಆ ಮೊಬೈಲ್ ನಂಬರಲ್ಲಿ ನಿಮಗೆ ನೋಡಿ ಶೋ ಆಗುತ್ತೆ. ಈ ರೀತಿ ನೀವೇನು ಮಾಡ್ಬೋದು ಇರುವಂಥ ಮೊಬೈಲ್ ನಂಬರ್ ಬದಲು ಹೊಸ ಆಲ್ಟರ್ನೇಟ್ ನಂಬರನ್ನು ಅಪ್ಡೇಟ್ ಮಾಡ್ಕೊಳ್ಳಿಕ್ಕೆ ಅವಕಾಶವನ್ನು ಕೊಟ್ಟಿದ್ದಾರೆ. ಧನ್ಯವಾದಗಳು.